नमस्ते ನನ್ನ ಹೆಸರು ಸಾವಿತ್ರಿ ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆನೇಕಲ್ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಲಾರ್ಡ್ ಮೌಂಟ್ ಬ್ಯಾಟನ್ ಈ ಒಂದು ವಿಡಿಯೋವನ್ನು ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್ ಮತ್ತು ಸ್ವಾತಂತ್ರ್ಯ ಜೂನ್ ಮೂರನೇ ತಾರೀಕು 1947 ಬ್ರಿಟನ್ನಿನ ಲೇಬರ್ ಪಕ್ಷದ ಪ್ರಧಾನಮಂತ್ರಿ ಕ್ಲೆಮೆಂಟ್ ಹಟ್ಲಿಯ ಕಾಲದಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ವೈಸರಾಯ್ ಆಗಿ ನೇಮಕಗೊಂಡರು ಈತನಿಗೆ ಭಾರತಕ್ಕೆ ಅಧಿಕಾರವನ್ನು ವರ್ಗಾಯಿಸುವ ಕಾರ್ಯವನ್ನು ವಹಿಸಿಕೊಡಲಾಯಿತು ಈತ ತಯಾರಿಸಿದ ಯೋಜನೆಯನ್ನೇ ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಯೋಜನೆ ಅಂತೇಳಿ ಕರೀಲಾಗಿದೆ ಅವರ ಪ್ರಕಾರ ಭಾರತದ ವಿಭಜನೆಯನ್ನು ಅಂಗೀಕರಿಸಲಾಯಿತು ಸಾಧಾರಣ ಬಹುಮತದ ಮೇರೆಗೆ ಬಂಗಾಳ ಮತ್ತು ಪಂಜಾಬ್ಗಳನ್ನು ಭಾರತಕ್ಕೂ ಪಾಕಿಸ್ತಾನಕ್ಕೂ ವಿಭಜಿಸುವುದು ಸಿಂಧ್ ಪ್ರಾಂತ್ಯವನ್ನು ಸಂವಿಧಾನದ ಸಭೆಯ ನಿರ್ಣಯದ ಮೇರೆಗೆ ವಿಭಜಿಸುವುದು ಅಸ್ಸಾಂ ವಾಯು ಪ್ರಾಂತ್ಯದ ಬಲೋಚಿಸ್ತಾನಗಳನ್ನು ಜನಮತ ಗಣನೆಯ ಪ್ರಕಾರ ವಿಭಜಿಸುವುದು 1948 ಫೆಬ್ರವರಿ 22 ಎರಡು ರಾಷ್ಟ್ರಗಳಿಗೆ ಅಧಿಕಾರ ವರ್ಗಾವಣೆ ಆಗುವುದು ಇತ್ಯಾದಿ ರಾಷ್ಟ್ರದ ಈ ವಿಭಜನೆಯನ್ನು ಗಾಂಧೀಜಿ ವಿರೋಧಿಸಿದರು ಆಗ ಜಿನ್ನಾ ಅಂತರ್ಯುದ್ಧದ ಐ ಮೀನ್ ಸಿವಿಲ್ ವಾರ್ ಬೆದರಿಕೆಯನ್ನು ಒಡ್ಡಿದ್ರು ಅಂಥ ಕಲಹದ ಘೋರ ಪರಿಣಾಮಗಳನ್ನು ಊಹಿಸಿದಂಥ ಗಾಂಧೀಜಿ ವಿಭಜನೆಗೆ ಸಮ್ಮತಿಸಬೇಕಾಯಿತು ಗಾಂಧೀಜಿಯವರು ಒಪ್ಕೊಳ್ಬೇಕಾಯಿತು ಇದೇ ವೇಳೆಯಲ್ಲಿ ಖಾನ್ ಅಬ್ದುಲ್ ಗಫರ್ ಖಾನರ ನೇತೃತ್ವದಲ್ಲಿ ಕೆಂಪು ಅಂಗಿಯವರು ರೆಡ್ ಶರ್ಟ್ ಸ್ವತಂತ್ರ ಪಾಕಿಸ್ತಾನಿ ವಾಯು ಗಡಿ ಪ್ರದೇಶ ಬೇಡಿಕೆಯನ್ನು ಮಂಡಿಸಿದರು ಆದರೆ ಅದನ್ನು ನಿರಾಕರಿಸಲಾಯಿತು ಭಾರತೀಯ ಸ್ವಾತಂತ್ರ್ಯ ಶಾಸನ ಕಾಯ್ದೆ ಮುಖ್ಯಾಂಶಗಳು 1947 ಆಗಸ್ಟ್ 15 ಭಾರತವು ಸ್ವಾತಂತ್ರ್ಯ ಪಾಕಿಸ್ತಾನ ಮತ್ತು ಭಾರತ ಎಂಬ ಎರಡು ಸ್ವತಂತ್ರ ಡೊಮಿನಿಯನ್ ಇಂಡಿಪೆಂಡೆಂಟ್ ಡೊಮಿನಿಯನ್ಸ್ ಸ್ವತಂತ್ರ ಸ್ವರಾಜ್ಯ ದೇಶಗಳಾಗಿ ವಿಭಜನೆಗೊಳ್ಳುವುದು ಭಾರತವು ಬ್ರಿಟಿಷರ ನೇರ ಆಳ್ವಿಕೆಗೊಳಪಟ್ಟಿದೆ ಪ್ರಾಂತ್ಯಗಳನ್ನು ಮುಸ್ಲಿಂ ಬಹುಮತ ಉಳ್ಳ ಪ್ರಾಂತ್ಯಗಳು ಹೊರತಾಗಿ ಒಳಗೊಂಡಿರ್ತವೆ ಆಗಸ್ಟ್ 15 ನಂತರ ಭಾರತ ಮತ್ತು ಪಾಕಿಸ್ತಾನಗಳ ಮೇಲೆ ಬ್ರಿಟಿಷರಿಗೆ ಯಾವುದೇ ಅಧಿಕಾರವಿರೋದಿಲ್ಲ ಇನ್ನು 4ನೇದಾಗಿ ಪಾಕಿಸ್ತಾನವು ಪೂರ್ವ ಬಂಗಾಳ ಪಶ್ಚಿಮ ಪಂಜಾಬ್ ಸಿಂಧ್ ಬಲೋಚಿಸ್ತಾನಗಳನ್ನು ಒಳಗೊಂಡಿರುತ್ತದೆ ವಾಯುಗಡಿ ಪ್ರಾಂತ್ಯದಲ್ಲಿ ಜನಮತ ಗಣನೆ ರೀಫ್ರೀಡಮ್ ನಡೆದ ಮೇಲೆ ಪಾಕಿಸ್ತಾನದ ಕಡೆ ಬಹುತೇಕ ಬಂದರೆ ಅದನ್ನು ಪಾಕಿಸ್ತಾನಕ್ಕೆ ಸೇರಿಸೋದು ಆಯ್ತು ಇದು ಭಾರತದಲ್ಲಿ ಇನ್ನೂ ಮುಂದೆ ಬ್ರಿಟಿಷ್ ಮಹಾರಾಣಿ ಮಹಾರಾಜರನ್ನು ಭಾರತದ ಬ್ರಿಟಿಷ್ ಚಕ್ರವರ್ತಿ ಸಾಮ್ರಾಜ್ಞೆ ಅಂದೇ ಸಂಬೋಧಿಸುವ ಬಿರುದುಗಳ ಬಳಕೆ ರದ್ದುಗೊಳ್ಳುತ್ತದೆ ಇನ್ನು 6ನೇದು ಭಾರತ ವಿಭಜನೆಯಲ್ಲಿ ಮತ್ತು ಸೇನಾ ವಿಭಜನೆಯಲ್ಲಿ ಅಗತ್ಯವಾದ ಎಲ್ಲ ಅಧಿಕಾರಗಳನ್ನು ವೈಸ್ರಾಯ್ ಮೌಂಟ್ ಬ್ಯಾಟನ್ಗೆ ನೀಡಲಾಗುವುದು 1946 ಡಿಸೆಂಬರ್ 9 ರಚಿಸಿದ ಸಂವಿಧಾನ ಸಭೆಯನ್ನು ಅಧಿಕೃತವಾಗಿ ಮಾನ್ಯ ಮಾಡಲಾಗುವುದು ಅದೇ ರೀತಿ ಪಾಕಿಸ್ತಾನ ಸರ್ಕಾರ ಪ್ರತ್ಯೇಕ ಸಂವಿಧಾನ ಸಭೆ ರಚಿಸೋದಕ್ಕೂ ಅಧಿಕಾರ ನೀಡಲಾಗುವುದು ಇನ್ನು 7ನೇದಾಗಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇರುವ ಭಿನ್ನಾಭಿಪ್ರಾಯಗಳನ್ನು ಇತ್ಯರ್ಥಪಡಿಸಲು ಪ್ರತ್ಯೇಕ ನ್ಯಾಯಮಂಡಳಿನ ಟ್ರಿಬ್ಯುನಲ್ ಭಾರತದ ಪ್ರಧಾನ ನ್ಯಾಯಮೂರ್ತಿ ಸರ್
ಪ್ಯಾಟ್ರಿಕ್ ಸೈನ್ಸ್ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಎಂಟನೇದು ಭಾರತ ಮತ್ತು ಪಾಕಿಸ್ತಾನಗಳ ಸಂವಿಧಾನ ರಚನಾ ಸಭೆಗೆ ಅಧಿಕಾರ ವಹಿಸಿಕೊಡುವುದು. ಒಂಬತ್ತನೇದು ವೈಸ್ರಾಯ್ ಹುದ್ದೆ ರದ್ದಾಗುವುದು. ಹತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಕೂಡ ರದ್ದು. ರಾಜ್ಯಾಂಗ ರಚನೆಯಾಗುವವರೆಗೂ ಆಯಾ ದೇಶಗಳ ಸಂವಿಧಾನ ರಚನಾ ಸಭೆಗಳು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಆಯಾ ಪ್ರದೇಶದಲ್ಲಿ ಡೊಮಿನಿಯನ್ಸ್ ಅಥವಾ ಸ್ವರಾಜ್ಯ ಶಾಸಕಾಂಗವಾಗಿ ವರ್ತಿಸುವುದು. ಸ್ವತಂತ್ರ ಸರ್ಕಾರ ರೂಪಿಸಿಕೊಂಡ ಅವು ಬ್ರಿಟಿಷ್ ಕಾಮನ್ವೆಲ್ತ್ನಲ್ಲಿ ಉಳಿಯೋದು ಅಥವಾ ಬಿಡುವುದು ಅವುಗಳ ಇಚ್ಛೆಗೆ ಬಿಟ್ಟದ್ದು. ಹನ್ನೆರಡನೇದು ಡೊಮಿನಿಯನ್ ಅವಧಿಯಲ್ಲಿ ಅಂದರೆ 1947 1950 ಅವಧಿಯಲ್ಲಿ ಗವರ್ನರ್ ಜನರಲನ್ನು ಬ್ರಿಟಿಷ್ ಸರ್ಕಾರ ನೇಮಿಸೋದು. ಅವರು ದೇಶೀಯ ಅಥವಾ ಬ್ರಿಟಿಷ್ ಆಗಿರಬಹುದು. ನೆಹರು ಸರ್ಕಾರದ ಅಪೇಕ್ಷೆಯ ಮೇರೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ನನ್ನು ಬ್ರಿಟಿಷ್ ಸರ್ಕಾರದ ಸ್ವತಂತ್ರ ಡೊಮಿನಿಯನ್ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಿತು. ಡೊಮಿನಿಯನ್ ಸರ್ಕಾರದ ಅವಧಿಯಲ್ಲಿ ಸ್ವರಾಜ್ಯ 1947 ಎರಡು ದೇಶಗಳಲ್ಲಿ 1935 ಕಾಯ್ದೆ ಜಾರಿಯಲ್ಲಿರುತ್ತದೆ. ಇನ್ನು ಡೊಮಿನಿಯನ್ ಅವಧಿಯಲ್ಲಿ ಎರಡು ಸರ್ಕಾರಗಳು ಸ್ವತಂತ್ರ ಸಂವಿಧಾನ ರಚಿಸಿಕೊಂಡರು ಜಾರಿಗೊಳಿಸುವುದು. ಇನ್ನು ಸ್ವರಾಜ್ಯ ಜಾರಿ ಮಾಡಿದ ಶಾಸನಗಳನ್ನು ತಡೆಗಟ್ಟೋ ಅಥವಾ ಅನುಮೋದಿಸುವ ಅಧಿಕಾರ ಚಕ್ರವರ್ತಿಗಿರಲಿಲ್ಲ. ಈ ಹಕ್ಕು ಗವರ್ನರ್ ಜನರಲ್ಗೆ ಮಾತ್ರ ಸೇರಿರುವುದು. ಭಾರತ ಮತ್ತು ಪಾಕಿಸ್ತಾನ ಸಂಸತ್ತುಗಳು ರೂಪಿಸಿದ ಕಾಯ್ದೆಗಳನ್ನು ಆಯಾ ಗವರ್ನರ್ ಜನರಲ್ಗೆ ಅನುಮೋದಿಸ್ತಾರೆ. ಅವುಗಳನ್ನು ತಡೆಗಟ್ಟುವ ಅಥವಾ ಅನುಮೋದಿಸುವ ಅಧಿಕಾರ ಬ್ರಿಟಿಷ್ ಚಕ್ರವರ್ತಿಗಿರೋದಿಲ್ಲ. ಹೊಸ ರಾಜ್ಯಾಂಗ ರಚನೆಯಾಗುವವರೆಗೂ ಎರಡು ದೇಶಗಳ ಆಡಳಿತ ಭಾರತ ಸರ್ಕಾರದ 1935 ಶಾಸನದಂತೆ ನಡೆಯೋದು. ಪ್ರತಿ ದೇಶವು ಕಾಯ್ದೆಯನ್ನು ತಕ್ಕಂತೆ ಸೂಕ್ತ ಮಾರ್ಪಾಡು ಮಾಡಿಕೊಳ್ಳುವ ಅಧಿಕಾರ ಉಳ್ಳದಾಗಿರುತ್ತದೆ. ಚಕ್ರವರ್ತಿ ಭಾರತದೊಡನೆ ಮಾಡಿಕೊಂಡಿದ್ದ ಎಲ್ಲ ಒಪ್ಪಂದಗಳು ಕರಾರುಗಳು 1947 ಆಗಸ್ಟ್ 15 ಮುಕ್ತಾಯಗೊಳ್ಳುತ್ತವೆ. 19ನೇ ಒಂದು ಅಂಶ ದೇಶೀಯ ಸಂಸ್ಥಾನಗಳು ಪ್ರಿನ್ಸ್ಲಿ ಸ್ಟೇಟ್ಸ್. ಪಾಕಿಸ್ತಾನಕ್ಕಾದರೂ ಸೇರ್ಬೋದು ಅಥವಾ ಭಾರತಕ್ಕಾದರೂ ಸೇರಬಹುದು ಅಥವಾ ಸ್ವತಂತ್ರವಾಗಿ ಆದರೂ ಬೇಕಾದರೂ ಉಳಿಬೋದು. ಅದು ಅವುಗಳ ಇಚ್ಛೆಗೆ ಸೇರಿದ್ದು. ಇನ್ನು 20ನೇ ಪಾಯಿಂಟ್ ವಾಯು ಗಡಿ ಪ್ರಾಂತ್ಯಗಳ ಪಂಗಡಗಳೊಡನೆ ಸಂಧಾನ ಮಾಡಿಕೊಳ್ಳುವ ವಿಷಯ ಕೂಡ ಸಂಬಂಧಪಟ್ಟ ದೇಶಗಳಿಗೆ ಸೇರಿತ್ತು. ಹಾಗೆ ಬ್ರಿಟಿಷ್ ದೊರೆಗಿದ್ದಂಥ ಭಾರತ ಚಕ್ರವರ್ತಿ ಎಂಬ ಬಿರುದು ರದ್ದುಗೊಳ್ಳುವುದು. ಸ್ವಾತಂತ್ರ್ಯ ನಂತರ ಸಂವಿಧಾನ ರಚನಾ ಸಭೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ 1949 ಹೊತ್ತಿಗೆ ಹೊಸ ರಾಜ್ಯಾಂಗವನ್ನು ರಚಿಸೋದು. ಈ ಹೊಸ ರಾಜ್ಯಾಂಗ 1950 ಜನವರಿ 26 ಜಾರಿಗೆ ಬರೋದು. ಭಾರತ ಸ್ವರಾಜ್ಯ ಡೊಮಿನಿಯನ್ ಇಂದು ಬಹುಮತವುಳ್ಳ ಬ್ರಿಟಿಷ್ ಭಾರತದ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ. ಪಾಕಿಸ್ತಾನ ಡೊಮಿನಿಯನ್ ಅಥವಾ ಸ್ವರಾಜ್ಯ ಮುಸ್ಲಿಂ ಬಹುಮತವುಳ್ಳ ಬ್ರಿಟಿಷ್ ಭಾರತದ ಪ್ರದೇಶಗಳನ್ನು ಒಳಗೊಂಡಿರ್ತವೆ. ರಾಜರ ಸಂಸ್ಥಾನಗಳಲ್ಲಿ ಈ ರೀತಿ ಪ್ರತ್ಯೇಕತೆ ಇರಲಿಲ್ಲ. ಆಗಸ್ಟ್ 15 ನಂತರ ಭಾರತ ಮತ್ತು ಪಾಕಿಸ್ತಾನಗಳ ಮೇಲೆ ಬ್ರಿಟಿಷ್ ಸಂಸತ್ತಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಹೀಗಾಗಿ ಬ್ರಿಟಿಷ್ ಸಾಮ್ರಾಜ್ಯ ಬ್ರಿಟಿಷ್ ಭಾರತೀಯ ಸಾಮ್ರಾಜ್ಯ ಕೊನೆಗೊಂಡಿತು. ಆ ಮೂಲಕ ಎರಡು ರಾಷ್ಟ್ರಗಳು ಜನ್ಮ ತಾಳಿದವು ಮತ್ತು ರಾಜರ ಸಂಸ್ಥಾನಗಳು ಅವುಗಳಲ್ಲಿ ಲೀನವಾದವು. ಓಕೆ, ನೆಕ್ಸ್ಟು ಭಾರತ ವಿಭಜನೆಯನ್ನು ಕುರಿತಾಗಿ ಅದಕ್ಕೆ ಕಾರಣಗಳನ್ನು ನಾವು ನೋಡ್ಬೋದು.
ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ದೇಶಗಳ ರಚನೆಯ ಭಾರತದ 25ನೇ ಶತಮಾನದ ರಾಜಕೀಯ ಬೆಳವಣಿಗೆಯಲ್ಲಿ ದುರಾದೃಷ್ಟಕರವಾದ ವಾದದಾಗಿದೆ. ಬ್ರಿಟಿಷರು ಭಾರತದ ಏಕತೆಯನ್ನು ಕಾಪಾಡೋದು ಅಲ್ಲಿ ತಾವಿದ್ದ ಕೊನೆಯ ದಿನಗಳವರೆಗೂ ಕೌತುಕವಾಗಿತ್ತು. ಆದರೆ ಮುಸ್ಲಿಮರು ಮತ್ತು ಹಿಂದೂಗಳ ನಡುವಿನ ತಾರತಮ್ಯ, ಅಸಹನೆ ಹಾಗೂ ವ್ಯತ್ಯಾಸಗಳು ಕ್ರಮೇಣ ಉಲುಬಣಗೊಂಡು ದೇಶದ ವಿಭಜನೆ ಅನಿವಾರ್ಯವಾಯಿತು. ಇದೇ ವಿದೇಶಿ ಬರಹಗಾರರಾದಂಥ ಪೆಂಡರಲ್ ಮುನ್, ಚರ್ಚಿಲ್, ಕೆತ್ ಕಲಾರ್ಡ್ ಮೊದಲಾದವರ ಅಭಿಪ್ರಾಯ ಇವರ ವಾದವನ್ನು ಕಟುವಾಗಿ ಟೀಕಿಸಿದ ಭಾರತೀಯ ವಿದ್ವಾಂಸರು ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಮೌಲಾನ್ ಆಜಾದ್, ಬಿಪಿ ಮೆನನ್, ರಾಮ್ ಗೋಪಾಲ್, ವಿಬಿ ಕುಲಕರ್ಣಿ ಮೊದಲಾದವರು ಭಾರತ ವಿಭಜನೆಗೆ ಬ್ರಿಟಿಷರ ಹೊಡೆದು ಹಾಳುವ ನೀತಿಯ ಕಾರಣ ಎಂಬುದಾಗಿ ಉದಾಹರಣೆಗಳೊಂದಿಗೆ ಸಮರ್ಥಿಸಿದ್ದಾರೆ. ಹಿಂದೂ ಮತ್ತು ಮುಸಲ್ಮಾನರ ನಡುವಿನ ವ್ಯತ್ಯಾಸಗಳು ಮೂಲಭೂತವಾದಗಳಾಗಲಿ ಅಥವಾ ರಾಜಿ ಮಾಡುವಂಥದ್ದಾಗಲಾಗಲಿ ಆಗಿರಲಿಲ್ಲ. ತಮ್ಮ ಯತ್ನದಲ್ಲಿ ಬ್ರಿಟಿಷ್ ರಾಜಕಾರಣಿಗಳು ಪ್ರಾಮಾಣಿಕರಾಗಿದ್ದಲ್ಲಿ ಇವೆರಡು ವರ್ಗಗಳ ನಡುವಿನ ದೋಷಗಳನ್ನು ಸರಿಪಡಿಸಿಕೊಳ್ಳುವ ಸಾಧ್ಯತೆ ಇದ್ದಿತ್ತು ಮತ್ತು ದೇಶ ಎರಡು ಓಳಾಗುವುದನ್ನು ತಡೆಗಟ್ಟಬಹುದಾಗಿತ್ತು. ಆದರೆ ಈ ವಿದೇಶಿ ರಾಜಕಾರಣಿಗಳು ಇಲ್ಲಿನ ಶಾಂತಿ ಪಾಲನೆ ಮಾಡುವ ಬದಲು ಅದರ ಬುಡಮೇಲು ಮಾಡುವಲ್ಲಿ ಯಶಸ್ವಿಯಾಗಿ ಕೋಮುವಾದಕ್ಕೆ ಕುಮ್ಮಕ್ಕು ನೀಡಿ ತಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳೋಕ್ಕೆ ಯತ್ನಿಸಿದರು. ಇದು ಕೊನೆಗೆ ದೇಶದ ವಿಭಜನೆಯಲ್ಲಿ ಮುಕ್ತಾಯಗೊಳ್ಳಲಾಯಿತು. ಹೀಗೆ ರ್ಯಾಡಕ್ಲಿಫ್ ಆಯೋಗ 1947 ಜುಲೈ ಈ ಹಿನ್ನೆಲೆಯಲ್ಲಿ ಗಡಿ ನಿರ್ಧಾರ. ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆ ಪ್ರಕಾರ ಬ್ರಿಟಿಷ್ ಪ್ರಾಂತ್ಯಗಳು ಭಾರತ ಅಥವಾ ಪಾಕಿಸ್ತಾನ ಸೇರುವ ಬಯಕೆಯನ್ನು ಶಾಸನ ಸಭೆಯಲ್ಲಿ ತೀರ್ಮಾನಿಸಬಹುದಾಗಿತ್ತು. ಪಂಜಾಬ್, ಸಿಂಧ್ ಮತ್ತು ಬಂಗಾಳಗಳಲ್ಲಿ ಹಿಂದೂಗಳ ಮತ್ತು ಮುಸ್ಲಿಮರ ಬಹುಮತಕ್ಕನುಗುಣವಾಗಿ ಗಡಿ ನಿರ್ಧರಿಸೋದಕ್ಕೆ ಸರ್ ಸಿರಿಯಲ್ ರ್ಯಾಡಕ್ಲಿಫ್ ಅವರ ನೇತೃತ್ವದಲ್ಲಿ ಗಡಿ ಆಯೋಗವೊಂದನ್ನು ರಚಿಸಲಾಯಿತು. ಇವೆರಡು ಕೋಮುಗಳನ್ನು ನಿಖರವಾಗಿ ವಿಭಾಗಿಸುವುದು ಕಷ್ಟಸಾಧ್ಯವಾಗಿತ್ತು. ಕೇವಲ 2 ತಿಂಗಳುಗಳಲ್ಲಿ ಆಯೋಗ ತನ್ನ ಕೆಲಸ ಆತುರದಲ್ಲಿ ಮುಗಿಸಿ ವರದಿಯನ್ನು 1947 ಜುಲೈ 17ರಂದು ಮಂಡಿಸಲಾಯಿತು. ಗಡಿರೇಖೆ ನಿಗದಿಯಾಗಲಾಗಿ ಮನೆ, ಕೃಷಿ ನೆಲೆ, ಕೃಷಿ ಭೂಮಿ, ತೋಟ ಮೊದಲಾದವುಗಳನ್ನು ತುಂಡರಿಸಲಾಯಿತು. ಕುಟುಂಬಗಳೇ ಅಲ್ಲದೆ ಪವಿತ್ರ ಸ್ಥಳಗಳು ತಪ್ಪಾಗಿ ಅನ್ಯರ ಕಡೆ ಸೇರ್ಪಡೆಯಾದವು. ಉದಾಹರಣೆಗೆ ಸಿಂಧ್ ಪ್ರಾಂತ್ಯದ 2 ಜಿಲ್ಲೆಗಳಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರೂ ಕೂಡ ತಪ್ಪು ಅಂಕಿ ಅಂಶಗಳ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ವರ್ಗಾಯಿಸಲಾಯಿತು. ಇಂದಿಗೂ ಆ ಭಾಗದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ. ಹೀಗೆ ಭುಗಿಲೆದ್ದ ವಿಭಜನೆಯಿಂದಾಗಿ ಹಿಂಸಾಚಾರ ಪಾಕಿಸ್ತಾನದಿಂದ ಸಿಖ್ಖರು ಮತ್ತು ಹಿಂದೂಗಳು ಭಾರತದಿಂದ ಮುಸ್ಲಿಮರು ಗಡಿ ದಾಟುವಲ್ಲಿ ಉಂಟಾದಂಥ ಉದ್ರೇಕ ಕ್ಷೋಭೆ ಭುಗಿಲೆದ್ದಿತು. ಸುಮಾರು 55,000 ಗಡಿ ಸೇನೆಯನ್ನು ಪಂಜಾಬಿನಲ್ಲಿ ನೆಲೆಗೊಳಿಸಲಾಗಿದ್ದರೂ 11 ಮಿಲಿಯನ್ ನಿರಾಶಿತರು ಹಾರಾಟ ಚೀರಾಟ ಹತೋಟಿ ಕೈಮೀರಿತು. ರೈಲು, ಎತ್ತಿನ ಗಾಡಿ, ಕಾಲು ನಡಿಗೆ ಮೊದಲಾದ ಸಾಧನಗಳಲ್ಲಿ ಮನೆ ಮಠಗಳನ್ನು ತೊರೆದು ಪಾಕಿಸ್ತಾನದ ಭಾರತಕ್ಕೂ, ಭಾರತದಿಂದ ಪಾಕಿಸ್ತಾನಕ್ಕೂ, ಪಾಕಿಸ್ತಾನದಿಂದ ಅಧಿಕ ಹಿಂದೂಗಳು ಹೊರ ಬಂದಂತೆ ಭಾರತದಿಂದ ಎಲ್ಲ ಮುಸ್ಲಿಮರು ಹೋಗಲಿಲ್ಲ. ನುಗ್ಗಿದ ಜನರ ಸ್ಥಿತಿ ಬಹು ದಾರುಣವಾಗಿತ್ತು. ಕೊಲೆ, ಸುಲಿಗೆ, ದರೋಡೆ ನಿತ್ಯದ ಸಾಧಾರಣ ದೃಶ್ಯವಾಯಿತು. ಸ್ತ್ರೀಯರು ಮತ್ತು ಮಕ್ಕಳನ್ನು ಚಿತ್ರಹಿಂಸೆಗೊಳಿಸಿ ಕೊಲ್ಲಲಾಯಿತು. ಈ ಹಗರಣದಲ್ಲಿ ಸುಮಾರು 5 ಲಕ್ಷ ಜನರು ಕೊಲೆ
ಉಪವಾಸ ರೋಗ ರುಜಿನಾದಿಗಳಲ್ಲಿ ದಣಿವಿನಿಂದ ಬಳಲಿ ಹಸು ನುಗ್ಗಿದ್ದಿರಬಹುದೆಂದು ಅಂದಾಜು ಮಾಡಲಾಗಿದೆ. ಗಾಂಧೀಜಿಯಿಂದ ಸಾಂತ್ವನ ಯತ್ನ ಪೂರ್ವ ಪಾಕಿಸ್ತಾನದೊಡಲಾದಂಥ ಇಂದಿನ ಬಾಂಗ್ಲಾದೇಶ 1 ಮಿಲಿಯನ್ಗೂ ಹೆಚ್ಚು, ಅಂದರೆ 10 ಲಕ್ಷಕ್ಕೂ ಇಂದು ನಿರಾಶ್ರಿತರು ಪೂರ್ವ ಬಂಗಾಳದಲ್ಲಿ ಸಾಗರದೋಪಾದಿಯಲ್ಲಿ ಪ್ರವೇಶ ಮಾಡಿದರು. ಈ ನಿರಾಶ್ರಿತರ ಮೇಲೆ ನಡೆದ ಹಿಂಸಾಚಾರ, ಅತ್ಯಾಚಾರ, ಅಪಹರಣ, ರಕ್ತಪಾತ ಅಮಾನುಷವಾದುದಾಗಿತ್ತು. ಈ ವಾರ್ತೆ ತಿಳಿದ ಗಾಂಧೀಜಿ ಹುಚ್ಚೆದ್ದು ಜನರ ನಡುವೆ ಯಾವ ಅಳುಕು ಇಲ್ಲದೆ ನೌಕಾಲಿಗೆ ನೇರ ಪ್ರವೇಶ ಮಾಡಿ ಶಾಂತಿ ಪಾಲನಾ ಅಹಿಂಸಾ ಮಂತ್ರವನ್ನು ಬೋಧಿಸಿದರು. ಕೊನೆಗೆ ಅದರ ವಿರುದ್ಧ ಅಮರಣಾಂತರ ಉಪವಾಸವನ್ನು ಕೈಗೊಂಡರು. ಇದರಿಂದ ಪ್ರಭಾವಿತರಾದ ದಾಂಡಿಗ, ಕೊಲೆಗಡುಕರು, ಪುಂಡರು ತಂಡದ ನಾಯಕ ಗಾಂಧಿಯ ಹಾಸಿಗೆ ಬಳಿ ಬಂದು ಶರಣಾಗಿ ಅವರ ಮುದುಡಿ ಬೆಂಡಾಗಿದ್ದ ದೇಹವನ್ನು ಕಂಡು ಕಣ್ಣೀರು ಕರೆದರು. ಅವರು ವಚನವಿತ್ತ ನಂತರ ಕಲ್ಕತ್ತದಲ್ಲಿ ಶಾಂತಿ ನೆಲೆಸುವಂತಾಯಿತು. ಬಂಗಾಳದಲ್ಲಿ ಶಾಂತಿ ನೆಲೆಗೊಂಡ ನಂತರ ಗಾಂಧೀಜಿ ಪಂಜಾಬಿನಲ್ಲಿ ಉರಿಯುತ್ತಿದ್ದ ಜ್ವಾಲೆಯನ್ನು ತಣ್ಣಗಾಗಿಸಲು ಹೊರಟರು. ಹೀಗೆ ಭಾರತ ಸ್ವತಂತ್ರಗೊಂಡು ಭಾರತ ವಿಭಜನೆಯಾದಂಥ ಭಾರತ ಸ್ವತಂತ್ರ ಭಾರತದ ಉದಯವನ್ನು ನಾವು 15 ಆಗಸ್ಟ್ 1947 ಲಾರ್ಡ್ ಮೌಂಟ್ ಬ್ಯಾಟನಿನ ಯೋಜನೆಯಂತೆ 1947 ಆಗಸ್ಟ್ 15 ಭಾರತ ಸರ್ವಸ್ವತಂತ್ರ ರಾಷ್ಟ್ರ ಆಯಿತು. ಸರ್ವಸ್ವತಂತ್ರ ಭಾರತ ರಾಷ್ಟ್ರ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟಕ್ಕೆ ಸೇರಿತು. ಈ ರೀತಿಯಾಗಿ ಸ್ವತಂತ್ರ ಭಾರತದಲ್ಲಿ ಮರುಕಳಿಸಿದ ದಳ್ಳುರಿ 1947 ಭಾರತದ ಪಾಲಿಗೊಂದು ಸಡಗರ ಸಂಭ್ರಮ ದಿನವಾಗಿ ಆಗಬೇಕಾಗಿತ್ತು. ಆದರೆ ದುರಾದೃಷ್ಟ, ಅಂದು ಬ್ರಿಟಿಷ್ ಶತಮಾನಗಳ ದಾಸ್ಯದಿಂದ ದೇಶ ಸ್ವತಂತ್ರವಾಗಿದ್ದಿತ್ತು. ಕೇಸರಿ ಬಿಳಿ ಹಸಿರು ವರ್ಣಗಳ ಅದರ ಧ್ವಜ ಹಿಮಾಲಯದಿಂದ ಕನ್ಯಾಕುಮಾರಿದವರೆಗೂ ಎಲ್ಲೆಲ್ಲಿಯೋ ರಾರಾಜಿಸ್ತಾ ಹಾರಾಡಲಾರಂಭಿಸಿತು. ಹಳ್ಳಿ ಪಟ್ಟಣಗಳಲ್ಲಿ ಸಭೆ ಸಮಾರಂಭಗಳ ಸಡಗರ ಏಳತೀರದು. ರಾಜಧಾನಿ ನವದೆಹಲಿ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಮತ್ತು ಕೊನೆಯ ವೈಸ್ರಾಯ್ ಜೂನ್ನಿಂದ ಆಗಸ್ಟ್ 1947 ಮತ್ತು ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಆಗಸ್ಟ್ 1947 ಜೂನ್ 1948 ಲಾರ್ಡ್ ಮೌಂಟ್ ಬ್ಯಾಟನ್ ಮೆರವಣಿಗೆ ನಡೆದಿತ್ತು. ಗಾಂಧಿ ಸಂತೋಷ ಸುಮಾನಗಳಲ್ಲಿ ಕುತ ದೆಹಲಿಯಲ್ಲಿ ಇರಲಿಲ್ಲ. 77 ವರ್ಷ ವಯಸ್ಸಿನ ಅವರು ಆಗ ಹಿಂದೂ ಮುಸ್ಲಿಂ ಗಲಿಬೆಗಳ ಮುಗಿಲು ಮುಟ್ಟಿದ್ದ ಕಲ್ಕತ್ತೆಯ ಬಳಿ ನೌಕಾಲಿಯಲ್ಲಿ ಜನರನ್ನು ಸಾಂತ್ವನಗೊಳಿಸುವ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಸ್ವತಂತ್ರ ಏಕೀಕೃತ ಭಾರತ ಸಂಯುಕ್ತ ಭಾರತವನ್ನು ಕಾಣಬೇಕೆನ್ನುವ ಜೀವನದಾಸೆ ನುಚ್ಚು ನೂರಾಗಿ ಹೋಗಿತ್ತು. ನಂತರ ದೆಹಲಿಗೆ ಹಿಂದಿರುಗಿ ಅಲ್ಲಿ ಸಾಂತ್ವನ ಕಾರ್ಯ ನಡೆಸಿದರು. ಅಂದು ದೆಹಲಿಯ ಬಿರ್ಲಾ ವಿಷ್ಣು ದೇವಾಲಯದಲ್ಲಿ ಗಾಂಧೀಜಿ ಪ್ರಾರ್ಥನೆ ಸಲ್ಲಿಸಿ ಹೊರಬಂದರು. ಗಾಂಧೀಜಿ ಮುಸ್ಲಿಮರ ಬಗ್ಗೆ ಅನವಶ್ಯ ಸೌಮ್ಯತೆ ತೋರಿಸುತ್ತಿದ್ದಾರೆ ಎಂದು ಆರೋಪಿಸಿದ ನಾಥುರಾಮ್ ಗೂಡ್ಸೆ ಅವರ ಕಾಲಿಗೆ ನಮಸ್ಕರಿಸಿ 30 ಜನವರಿ 1948 ಅವರನ್ನು ಗುಂಡಿಕ್ಕಿ ಕೊಂದನು. ಅಲ್ಲಿಗೆ ಗಾಂಧಿ ಯುಗವು ಅಂತ್ಯಗೊಂಡಿತು. ಹೀಗೆ ಹೊಸ ಸರ್ಕಾರ, ನೆಹರು ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರ ನಿರಾಶ್ರಿತರ ಸಮಸ್ಯೆ ಎದುರಿಸಲು ಅಸಾಧಾರಣವಾಗಿದ್ದಿತು. ದೆಹಲಿ ಪ್ರವೇಶಿಸಿದ ಲಕ್ಷಾಂತರ ಜನ ಸಿಕ್ಕಿದ ಅಂಗಡಿ ಮನೆಗಳ ಬಾಗಿಲು, ಕೋಟೆ ಕೊತ್ತಲ, ಚಾವಡಿ ಛತ್ರಗಳಲ್ಲದೆ ಬೀದಿಗಳಲ್ಲಿ ನೆಲೆಸಿದರು. ತರಕಾರಿ, ಹಾಲು ಮೊದಲಾದ ಅವಶ್ಯಕ ವಸ್ತುಗಳು ಸಿಗದಾಯಿತು. ದರೋಡೆ, ಕೊಲೆ, ಸುಲಿಗೆ ತಾಂಡವಾಡತೊಡಗಿತ್ತು.
ಅಂಥ ಕಠಿಣ ಪರಿಸ್ಥಿತಿಯನ್ನು ನೆಹರು ಬಹು ದಿಟ್ಟತನದಿಂದ ಎದುರಿಸಿದರು. ನಿರಾಶ್ರಿತರಿಗೆ ನಗರದ ಹೊರವಲಯದಲ್ಲಿ ವ್ಯವಸ್ಥೆ ಮಾಡಿದ್ದಲ್ಲದೆ ಪೊಲೀಸ್ ಪಡೆಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಯಿತು. ಪಾಕಿಸ್ತಾನದ ಹೊರದೂಡಲಾದ ಹಿಂದೂಗಳ ದಾರುಣ ಪರಿಸ್ಥಿತಿಯಿಂದ ಕೆರಳಿದ ಧರ್ಮಾಂಧ ಹಿಂದೂ ಸಂಘಗಳು ಪ್ರತಿಕಾರದಲ್ಲಿ ತೊಡಗಿದವು. ಪಾಕಿಸ್ತಾನದಲ್ಲಿ ಹಿಂದೂಗಳನ್ನು ಕೊಲೆಗೈಯಲಾಗುತ್ತಿತ್ತು ಎಂದು ಭಾರತದಲ್ಲಿ ಜೀವಿಸಲು ಇಚ್ಛೆಪಟ್ಟು ನೆಲೆಸಿರುವ ಮುಸ್ಲಿಮರನ್ನು ಕೊಂದು ಫಲವೇನು, ಕೇಡಿಗೆ ಕೇಡನ್ನು ಹಿಂದಿರುಗಿಸಲಾಗುವುದರಿಂದ ಲಾಭವೇನು ಎಂಬುದಾಗಿ ಗಾಂಧಿ ಹಿಂದೂ ಮುಖಂಡರ ಮನವೊಲೈಸತೊಡಗಿದರು. 1948 ಜನವರಿಯಲ್ಲಿ 78 ವರ್ಷದ ಇಳಿ ವಯಸ್ಸಿನ ಗಾಂಧಿ ಮತೀಯ ದ್ವೇಷ ಸೋಯೆ ಪಾಲನೆಯ ವಿರುದ್ಧ ಉಪವಾಸ ಕೈಗೊಂಡರು. ಭಾರತ ಸರ್ಕಾರ ವಿಭಜನೆ ಒಪ್ಪಂದ ಪ್ರಕಾರ ಪಾಕಿಸ್ತಾನಕ್ಕೆ ಕೊಡಬೇಕಾಗಿದ್ದ 550 ಮಿಲಿಯನ್ ರೂಪಾಯಿಗಳನ್ನು ಈ ಕಾರಣದಿಂದಾಗಿ ತಡೆಯಲಾಗಿತ್ತು. ಅದರ ವಿರುದ್ಧವೂ ಗಾಂಧಿ ಉಪವಾಸ ಕೈಗೊಂಡಿತು. ಕೊನೆಗೆ ಪ್ರಧಾನಿ ನೆಹರು ಮತ್ತು ಉಪಪ್ರಧಾನಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಣವನ್ನು ಸಂದಾಯ ಮಾಡಲು ಒಪ್ಪಿಕೊಂಡರು. ಹಿಂದೂ ಮುಸ್ಲಿಂ ಮುಖಂಡರ ಶಾಂತಿ ಪಾಲನೆ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ಗಾಂಧೀಜಿ ಉಪವಾಸ ನಿಲ್ಲಿಸಿದರು. ಸ್ವತಂತ್ರ ಭಾರತದ ಪ್ರಧಾನಿಯಾಗಿ ನೆಹರು ಪ್ರಥಮ ಗವರ್ನರ್ ಜನರಲ್ ಆಗಿ ಲಾರ್ಡ್ ಮೌಂಟ್ ಬ್ಯಾಟನ್, ಪಾಕಿಸ್ತಾನದ ಪ್ರಧಾನಿಯಾಗಿ ಲಿಯಾಖತ್ ಅಲಿಖಾನ್ ಮೇಲ್ವಿಚಾರಣೆಗಾಗಿ ಗವರ್ನರ್ ಜನರಲ್ ಆಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರಿಗೆ ಅಧಿಕಾರವನ್ನು ವಹಿಸಿಕೊಂಡರು. ಇದಿಷ್ಟು ಸ್ವತಂತ್ರ ಭಾರತ ಮತ್ತು ಪಾಕಿಸ್ತಾನದ ಒಂದು ಅಸ್ತಿತ್ವವನ್ನು ಕಾಣ್ಬೋದು. ಈ ಒಂದು ವಿಡಿಯೋವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಧನ್ಯವಾದಗಳು.